वेलकम टू शाला शिक्षण स्नेहितरे सवि इपत् इपत्मू सारी सी सी रिसल्ट एस ए वन एस ए टी एस तंत्रांश हेगे एंट्री अंत नोड़ मोदल के नहीं यदा ब्रौसर मूलक एस ए टी एस तंत्रांश लगीन एस ए टी एस लगीन आपशन क्ली लगीन आपशन क्ली ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ, ನಾವಿಲ್ಲಿ ಗಮನಿಸ್ಬೋದು. ಓಕೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಆಪ್ಷನ್ ಕ್ಲಿಕ್ ಮಾಡಿ, ನಂತರ ಸಿ ಸಿ ರಿಸಲ್ಟ್ಸ್ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಹೇಳಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ಈ ರೀತಿ ಒಂದು ಇಂಟರ್ಫೇಸ್ ನೋಡ್ಬೋದು. ಸೆಲೆಕ್ಟ್ ಸ್ಟೂಡೆಂಟ್ ಫಾರ್ ರಿಸಲ್ಟ್ ಎಂಟ್ರಿ ಅಂತ ಹೇಳಿದೆ. ಇಲ್ಲಿ ಅಕಾಡೆಮಿಕ್ ಇಯರ್ ಬಂದಿರ್ತದೆ. ಓಕೆ, ಮೀಡಿಯಮನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫ್ ಎ ಒನ್, ಎಫ್ ಎ ಟು, ಎಫ್ ಎ ತ್ರೀ, ಎಫ್ ಎ ಫೋರ್ ಇದೆ, ಎಸ್ ಎ ಒನ್ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪನ್ನು ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, 1-5 ಆದರೆ ಕನ್ನಡ ಮೀಡಿಯಮ್, ಕನ್ನಡ ಇಂಗ್ಲೀಷ್ ಅಂತ ಇರ್ತದೆ. 6-8ವರೆಗೂ ಆದರೆ ಕೆ ಎನ್, ಇ ಎನ್ ಜಿ, ಎಚ್ ಐ ಎನ್ ದಿ, ಹಿಂದಿ ಅಂತೇಳಿ ಇರ್ತದೆ. ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ನಂತರ ನಾವಿಲ್ಲಿ ಗಮನಿಸ್ಬೋದು. ಓಕೆ, ಸ್ಟೂಡೆಂಟ್ ರಿಸಲ್ಟನ್ನು ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನೀವು ಮೊದಲು ಗಮನಿಸಬೇಕಾಗಿರ್ತಕ್ಕಂಥದ್ದು ಆ ಒಂದು ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಹೆಸರು ಇದರಲ್ಲಿದೆಯಾ ಅಂಥೇಳಿ ನೀವು ನೋಡ್ಕೊಳ್ಳಿ, ಫಸ್ಟ್ ಒನ್. ಆನಂತರ ಇಲ್ಲಿ ಎಲ್ಲ ಸಬ್ಜೆಕ್ಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಾ ಅಂತೇಳಿ ನೋಡ್ಕೊಳ್ಳಿ. ಲ್ಯಾಂಗ್ವೇಜ್ 1-3 ಇದೆ, ಕೋರ್ ಸಬ್ಜೆಕ್ಟ್ 1-3 ಇದೆ. ಇಷ್ಟು ಸಬ್ಜೆಕ್ಟ್ಗಳು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಅಂತೇಳಿ ನೋಡ್ಕೊಳ್ಳಿ. ಎಲ್ಲ ಮಕ್ಕಳ ಹೆಸರು ಬಂದಿಲ್ಲ ಅಥವಾ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಬಂದಿಲ್ಲ ಅಂದರೆ ನೀವು ಲ್ಯಾಂಗ್ವೇಜ್ ಡಿ ಅಸೈನ್ ಮತ್ತು ಅಸೈನ್ ಮಾಡಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಎಲ್ಲ ಸರಿಯಾಗಿದ್ದರೆ ನೀವಿಲ್ಲಿ ಚೂಸ್ ಮಾಡಿ ಆ ಒಂದು ಡ್ರಾಪ್ ಬಟನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ಮಗುವಿನ ಗ್ರೇಡ್ ಏನಿದೆಯೋ ಆ ಒಂದು ಗ್ರೇಡನ್ನು ಎಂಟ್ರಿ ಮಾಡಿ. ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ನೀವು ಆ ಒಂದು ಗ್ರೇಡನ್ನು ಎಂಟ್ರಿ ಮಾಡಿ, ಎಲ್ಲ ವಿದ್ಯಾರ್ಥಿಗಳ ಗ್ರೇಡನ್ನು ಎಂಟ್ರಿ ಮಾಡಿ, ಕೊನೆಗೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದರೆ ನಮ್ಮ ಒಂದು ರಿಸಲ್ಟು ಸಬ್ಮಿಟ್ ಆಗ್ತದೆ. ರಿಸಲ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಸ್ನೇಹಿತರೆ ಇದೇ ರೀತಿ ನೀವು ಬೇರೆ ಬೇರೆ ಕ್ಲಾಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ಸ್ಟ್ಯಾಂಡರ್ಡ್ 7th ಆದಮೇಲೆ 6th ನೀವು ಸೆಲೆಕ್ಟ್ ಮಾಡಿಕೊಂಡು, ಇದೇ ರೀತಿ ಎಕ್ಸಾಮನ್ನು ಸೆಲೆಕ್ಟ್ ಮಾಡಿಕೊಂಡು, ನೆಕ್ಸ್ಟು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿದರೆ ಆ ಒಂದು ತರಗತಿಯ ಒಂದು ಇಂಟರ್ಫೇಸ್ ಬರ್ತದೆ. ಆನಂತರ ನಾವು ಅದರ ಒಂದು ರಿಸಲ್ಟನ್ನು ಎಂಟ್ರಿ ಮಾಡ್ಬೋದು. ಎಕ್ಸಾಮನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ನಂತರ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿ ಪುನಃ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ಎಂಟ್ರಿ ಶೀಟ್ ಓಪನ್ ಆಗ್ತದೆ, ಅದನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.